हाय फ्रेंड्स, वेलकम बैक। स्वागत निम्हे सर्विस व्लॉगिंग कन्नड चैनल के। फ्रेंड्स, इवत्तु वंदु इंटरेस्टिंग आगिरो टॉपिक जोते बंदिदीनि। सो नीवु थंबनेल नोडिदागले गोत्तागिरुत्ते एनु विचार अन्नोदु। सो आ विषयक्के संबंधपट्टंतह केलवंदष्टु विचारगळन्न नानु निम्मत्र शेर माड्ता इदीनि। ಜೊತೆಗೆ ಸಿಂಧು ನಾಯಕ್ ಅನ್ನೋರು ನನಗೆ ಕಮೆಂಟ್ ಮಾಡಿದ್ರು, ಅವರ ಮನೆಯಲ್ಲಿ ಗೊತ್ತಿಲ್ಲದ ಹಾಗೆ ಸಾಯಸಚರಿತೆನ ಓದೋದಕ್ಕೆ ಶುರು ಮಾಡಿದ್ದಾರೆ। ಸೊ ಆ ವಿಚಾರನೂ ನಿಮ್ಮ ಹತ್ರ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ। ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ। ಅದಕ್ಕೂ ಮೊದಲೇ ಯಾರು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ನನ್ನ ಕಮೆಂಟ್ ಮಾಡಿ। ಸೊ ನನ್ನ ಇಷ್ಟ ದೇವರಾದ ಸಾಯಿಬಾಬಾರನ್ನ ಹಾಗೂ ನನ್ನ ಕುಲದೇವರನ್ನ ಮನಸಾರಿ ಸ್ಮರಿಸುತ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ। ಸೊ ತಮ್ಮನೆಲ್ಲ ನಿಮಗೆ ನೋಡಿದಾಗಲೇ ಗೊತ್ತಾಗಿರುತ್ತೆ ಏನು ವಿಚಾರ ಅಂತ। ಸೊ ಆ ವಿಚಾರನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ। ಸೊ ಹೇಳಬೇಕು ಅಂದರೆ, ಸಾಯಿ ಸಚ್ಚರಿತೆನ ಯಾರು ಪಾರಾಯಣ ಮಾಡ್ತಾರೆ ಅಥವಾ ಪಾರಾಯಣ ಮಾಡಿರೋದನ್ನ ಯಾರು ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರಿಗೆ ಪುಣ್ಯಪ್ರಾಪ್ತಿ ಆಗುತ್ತೆ ಅನ್ನೋದು ಸಾಯಿ ಸಚ್ಚರಿತೆಯಲ್ಲೇ ಹೇಳಿರುವಂಥದ್ದು। ಕೆಲವೊಬ್ರಿಗೆ ಓದೋದಕ್ಕೆ ಬರುತ್ತೆ, ಹಾಗಾಗಿ ಓದುತ್ತಾರೆ। ಕೆಲವೊಬ್ರಿಗೆ ಓದೋದಕ್ಕೆ ಬರೋದಿಲ್ಲ, ಅಂಥವರು ಓದಿರೋರಿಂದ ಕೇಳಿ ತಿಳ್ಕೊಳ್ಬೋದು। ಇದರಿಂದನೂ ಸಹ ಪುಣ್ಯಪ್ರಾಪ್ತಿ ಆಗ್ತದೆ ಮತ್ತು ನಮಗೆ ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ಬಾಬಾರು ನಮ್ಮನ್ನ ಕೈ ಹಿಡಿಸಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಸಾಯಿ ಸಚ್ಚರಿತೆಯಲ್ಲೇ ಉಲ್ಲೇಖವಾಗಿರುವಂಥದ್ದು। ಸೊ ಹಂಗಾಗಿ ಯಾರು ನಿಮಗೆ ಪರಿಚಯ ಇರ್ತಾರೆ ಅಂಥವ್ರಿಗೆ ಸಾಯಿ ಸಚ್ಚರಿತೆ ಅಥವಾ ಓದೋದಕ್ಕೆ ಹೇಳಿ ಅಥವಾ ಅಲ್ಲಿ ಬರುವಂತಹ ಕೆಲವೊಂದಷ್ಟು ಸ್ಟೋರಿಗಳನ್ನ ನೀವು ಅವ್ರಿಗೆ ಹೇಳ್ತಾ ಹೋದಲ್ಲಿ ನಿಮ್ಮ ಮುಖಾಂತರ ಬಾಬಾರ ಒಂದು ವಿಚಾರ ಅವ್ರಿಗೆ ಗೊತ್ತಾಗಿ ಅವರು ಕೂಡ ಸಾಯಿ ಭಕ್ತರಾಗ್ತಾರೆ। ಸೊ ಅಂಥವ್ರಿಗೂ ಕೂಡ ಅವರ ಜೀವನದಲ್ಲಿ ಏನೇ ಕಷ್ಟಗಳಿದ್ರೂ ಸಹ ಎದುರಿಸೋದಕ್ಕೆ ಒಂದು ಮನೋಧೈರ್ಯ ಕೂಡ ಹೆಚ್ಚಾಗುತ್ತೆ। ಸೊ ಹಂಗಾಗಿ ಯಾರೇ ಆಗಲಿ ನಿಮ್ಮ ಪರಿಚಯಸ್ಥರು ಯಾರೇ ಇದ್ರೂ ಸಹ, ಫ್ರೆಂಡ್ಸು ರಿಲೇಷನ್ಸ್ ಯಾರಿಗೂ ಸಹ ನೀವು ಒಳ್ಳೊಳ್ಳೆ ಸಾಯಿ ಸಚ್ಚರಿತೆ ಒಂದೇ ಅಲ್ಲ, ಭಗವದ್ಗೀತೆ ಆಗ್ಬೋದು, ರಾಮಾಯಣ ಆಗ್ಬೋದು, ಪ್ರತಿ ನಮ್ಮ ಈ ಹಲವು ಧರ್ಮ ಗ್ರಂಥಗಳಿದೆ ಅದನ್ನು ಪಾರಾಯಣ ಮಾಡೋದ್ರಿಂದನೂ ಸಹ ಅಥವಾ ಶ್ರವಣ ಮಾಡೋದ್ರಿಂದನೂ ಸಹ ನಮಗೆ ಪುಣ್ಯಪ್ರಾಪ್ತಿ ಆಗ್ತದೆ। ಸೊ ಈ ಕೆಲಸನ ನೀವು ಮಾಡಿದ್ರೆ ನೀವು ನಿಮ್ಮ ಕಷ್ಟಗಳು ಎಷ್ಟೇ ಇದ್ರೂ ಸಹ ದೂರಗೊಳಿಸ್ತೀನಿ ಅಂತ ಸಾಯಿ ಸಚ್ಚರಿತೆಯಲ್ಲಿ ಸ್ವತಃ ಸಾಯಿಬಾಬಾರೇ ಹೇಳ್ಕೊಂಡಿರುವಂಥದ್ದು। ಸೊ ಇಂಥ ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಮಾಡ್ತಾ ಹೋದಲ್ಲಿ ನಮಗೂ ಕೂಡ ಪುಣ್ಯಪ್ರಾಪ್ತಿ ಆಗ್ತದೆ, ಮೋಕ್ಷದೆಡೆಗೆ ಹೋಗ್ತಾ ಇರ್ತೀವಿ। ಸೊ ನಿಮಗೆ ಎಂಥದ್ದೇ ಕಷ್ಟ ಇದ್ರೂ ಸಹ ಈ ರೀತಿಯಾದ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದ್ರಿಂದ ಬಾಬಾರ ಕೃಪೆಗೆ ನಾವು ಪಾತ್ರರಾಗಿ ಅವರ ಒಂದು ಕೃಪಾದೃಷ್ಟಿ ನಮ್ಮ ಕುಟುಂಬದ ಮೇಲೆ ಮತ್ತು ನಮ್ಮ ಮೇಲೆ ಕೂಡ ಬೀಳೋದಕ್ಕೆ ಸಾಧ್ಯವಾಗುತ್ತೆ। ಹಾಗಾಗಿ ನಾನು ಕೆಲವೊಂದಷ್ಟು ವಿಚಾರಗಳನ್ನ ನನಗೆ ತಿಳಿದಿರೋದನ್ನ ನಾನು ನನ್ನ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಇರೋದು। ಸೊ ಇದರಿಂದ ನನಗೂ ಕೂಡ ಲಾಭ ಇದೆ, ಅದನ್ನು ಪಾಲಿಸುವಂಥವ್ರಿಗೂ ಕೂಡ ಲಾಭ ಇರುತ್ತೆ। ಸೊ ನಾನು ಆದಷ್ಟು ಸಾಯಿ ಸಚ್ಚರಿತೆಯಲ್ಲಿ ಏನು ಉಲ್ಲೇಖವಾಗಿರುತ್ತೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ। ಯಾಕೆಂದರೆ ಯಾವುದೇ ಒಂದು ಸಾಕ್ಷಿ ಆಧಾರಗಳಿದೆ ಯಾವುದನ್ನು ಸಹ ನಾವು ಇನ್ನೊಬ್ರಿಗೆ ಹೇಳಬಾರ್ದು, ಹಾಗಾಗಿ ನಾನು ಸಾಯಿ ಸಚ್ಚರಿತೆಯ ಒಂದು ಸಾಕ್ಷಿಯಾಗಿಟ್ಕೊಂಡು ಅದರಲ್ಲಿರುವಂತಹ ಕೆಲವೊಂದು ಆಯ್ದ ಭಾಗಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ। ಸೊ ಅದರಿಂದನೂ ಸಹ ಕೆಲವೊಂದಷ್ಟು ಜನ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದ್ದಾರೆ। ಮತ್ತು ಕನ್ನಡದಲ್ಲಿ ಯಾರೂ ಸಹ ಸಾಯಿಬಾಬಾರ ಬ್ಲಾಗ್ಗಳು ಯಾವುದೂ ಇಲ್ಲ, ಸೊ ಮಾಡಿ ಅಂತಲೂ ಕೂಡ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಹಾಗಾಗಿ ನನ್ನ ಚಾನೆಲ್ ಇಷ್ಟು ದಿನ ಬರೋದಕ್ಕೆ ಸಾಧ್ಯವಾಗಿದೆ। ಸೊ ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಿರ್ತಾರೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಮತ್ತು ಇದಕ್ಕೆ ಏನು ಮಾಡ್ಬೋದು, ಮತ್ತು ಈ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡ್ಬೋದು ಅಂತ ಕೇಳ್ತಾ ಇರ್ತಾರೆ। ಸೊ ಅದನ್ನು ನನಗೆ ತಿಳಿದಿರೋಷ್ಟು ಮಟ್ಟಿಗೆ ಮತ್ತು ನಾನು ಸಾಯಿ ಸಚ್ಚರಿತೆಯಲ್ಲಿ ಓದಿ ತಿಳ್ಕೊಂಡಿರೋಷ್ಟು ವಿಚಾರನೂ ಕೂಡ ನಾನು ಅವ್ರಿಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ। ಸೊ ಈ ಥರ ಒಂದು ಇನ್ನೊಬ್ರಿಗೆ ಒಂದು ಮಾರಲ್ ಸಪೋರ್ಟ್ ಥರ ನಾವೇನಾದರೂ ಸಹಾಯ ಮಾಡಿದ್ದೆ ಅದರಲ್ಲಿ ಬಾಬಾರ ಕೃಪೆಯು ಆದಷ್ಟು ಬೇಗ ನಮ್ಮ ಜೀವನದ ಮೇಲೆ ಬೀಳುತ್ತೆ। ಸೊ ಇದು ಸಾಯಿ ಭಕ್ತರಿಗೆ ಅನುಭವನೂ ಕೂಡ ಆಗಿರುತ್ತೆ। ಹಾಗಾಗಿ ನಿಮಗೆ ಯಾರಾದರೂ ತುಂಬ ಆತ್ಮೀಯರಿದ್ದರೆ ಇಲ್ಲ ಫ್ರೆಂಡ್ಸ್ ಇದ್ದರೆ ಅವ್ರು ಯಾವುದಾದ್ರು ಕಷ್ಟದ ಪರಿಸ್ಥಿತಿಲಿ ಇದ್ದಾಗ ನೀವೇನಾದರೂ ಸಾಯಿ ಸಚ್ಚರಿತೆ ಓದಿ ಅದರಲ್ಲಿ ಬರುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ನೀವು ಅಂಥವ್ರಿಗೂ ಸಹ ಅಡ್ವೈಸ್ ಮಾಡ್ಬೋದು, ಅದರಿಂದನೂ ಸಹ ನಿಮಗೆ ಪುಣ್ಯಪ್ರಾಪ್ತಿ ಆಗುತ್ತೆ ಮತ್ತು ಅವರ ಕಷ್ಟಗಳು ದೂರಾಗಿ ಅವರು ನಿಮ್ಮನ್ನು ಹರಿಸೋದ್ರಿಂದನೂ ಸಹ ಅವರ ಮುಖಾಂತರ ಬಾಬಾರು ನಿಮಗೆ ಹರಿಸುವಂತಹ ಒಂದು ಘಟನೆ ಕೂಡ ನಡೆಯುತ್ತೆ। ಸೊ ಹಂಗಾಗಿ ಬಾಬಾರು ಯಾವಾಗಲೂ ಡೈರೆಕ್ಟಾಗಿ ನಮಗೆ ಹೀಗೆ ಬಂದು ಮಾತಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಯಾರಾದರೂ ರೂಪದಲ್ಲಿ ಮತ್ತು ಅವರ ಒಂದು
ಮಾತಿನ ಮುಖಾಂತರ ಆಗ್ಬೋದು ನಮಗೆ ಆ ಒಂದು ಬ್ಲೆಸ್ ಮಾಡ್ತಾರೆ ಅಂದರೆ ಆಶೀರ್ವಾದ ಮಾಡ್ತಾರೆ. ಸೊ ಹಂಗಾಗಿ ನಾವು ಯಾರಿಗೇ ಆದರೂ ಸಹ ಒಳ್ಳೆಯದನ್ನೇ ಬಯಸಿದಾಗ ನಮಗೂ ಕೂಡ ಒಳ್ಳೆಯದೇ ಆಗುತ್ತೆ. ಅದಕ್ಕೋಸ್ಕರ ನಾನು ನನ್ನ ಬ್ಲಾಗ್ಗಳಲ್ಲಿ ನನಗೆ ತಿಳಿದಿರೋಷ್ಟು ವಿಚಾರನ ನಾನು ಇನ್ನೊಬ್ರಿಗೆ ಹೇಳೋದಕ್ಕೆ ಶೇರ್ ಮಾಡ್ತಾ ಇಷ್ಟಪಡ್ತಾ ಇದ್ದೀನಿ. ಸೊ ನೀವು ಫಸ್ಟು ನೀವು ಸಾಯಿ ಸಚ್ಚರಿತೆನ ಓದಿದಾಗ ಮಾತ್ರನೇ ನಾವು ಇನ್ನೊಬ್ರಿಗೆ ಏನಾದರೂ ಸಹ ಸಲಹೆಗಳಾಗ್ಬೋದು ಸೂಚನೆಗಳಾಗ್ಬೋದು ಕೊಡೋಕ್ಕೆ ಸಾಧ್ಯವಾಗುತ್ತೆ. ಸೊ ಯಾರು ಇನ್ನೂ ಸಾಯಿ ಸಚ್ಚರಿತೆನ ಓದೋದಕ್ಕೆ ಶುರು ಮಾಡಿಲ್ಲ ಅಂದರೆ ದಯಮಾಡಿ ಓದೋದಕ್ಕೆ ಶುರು ಮಾಡಿ. ಸೊ ನನಗೆ ಕೆಲವೊಂದಷ್ಟು ಜನ ಹೇಳಿದ್ರಿಂದ ನಾನು ಆ ಸಾಯಿ ಸಚ್ಚರಿತೆನ ಓದುವಂತಾಯಿತು. ಹಾಗಾಗಿ ಅದರಲ್ಲಿ ಒಳ್ಳೆ ವಿಚಾರಗಳಿದೆ, ಹಾಗಾಗಿ ನಮ್ಮ ಜೀವನಕ್ಕೆ ಅದು ಅವಶ್ಯಕವಾಗಿ ಓದಬಹುದು. ಯಾವ ಸಮಯದಲ್ಲಿ ನಾವು ಯಾವ ಥರ ಇರ್ತೀವಿ, ಅದರಿಂದ ಏನು ಪರಿಣಾಮಗಳಾಗುತ್ತೆ, ಆ ಸಂದರ್ಭದಲ್ಲಿ ಬಾಬಾರು ನಮಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾರೆ ಅನ್ನೋದು ಕೂಡ ಪ್ರತಿಯೊಂದು ಅದರಲ್ಲಿ ಇರೋದರಿಂದ ಯಾವ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ವರ್ತಿಸ್ಬೇಕು ಅನ್ನೋದು ಕೂಡ ಕಲಿತಾ ಹೋಗ್ತೀವಿ. ಹಾಗಾಗಿ ನೀವು ಸಾಯಿ ಸಚ್ಚರಿತೆನ ಒಂದ್ಸರಿ ನಿಮ್ಮ ಲೈಫ್ನಲ್ಲಿ ಓದಿ ಅದಾದಮೇಲೆ ನಿಮಗೆ ಯಾವುದೇ ಕಷ್ಟದ ಪರಿಸ್ಥಿತಿಗಳನ್ನ ಎಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಗೊತ್ತಿರುವಂತಹ ಮತ್ತು ನಾವು ಓದಿ ತಿಳ್ಕೊಂಡಿರುವಂಥದ್ದು ಮತ್ತು ಕೆಲವೊಮ್ಮೆ ನೋಡಿರುವಂತಹ ವಿಚಾರಗಳ ಒಳ್ಳೆ ವಿಚಾರಗಳನ್ನ ನಾವು ಸ್ಪ್ರೆಡ್ ಮಾಡ್ತಾ ಹೋದಲ್ಲಿ ನಮ್ಮ ಜೀವನನು ಕೂಡ ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ. ಇದರಿಂದನೂ ಸಹ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದಾಗ ಅದರಿಂದನೂ ಸಹ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಯಾರಿಗೇ ಆದರೂ ಅಷ್ಟೇ ನೀವೊಂದು ಮಾನಸಿಕ ಸ್ಥೈರ್ಯ ಧೈರ್ಯ ಹೇಳಿದಾಗ ಸಿಗುವಂತಹ ನೆಮ್ಮದಿ ಬೇರೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಎಲ್ಲವೂ ಇರುತ್ತೆ, ಆದರೆ ಮಾನಸಿಕ ಧೈರ್ಯ ಒಂದು ಇರೋದಿಲ್ಲ. ಅಂಥವ್ರಿಗೆ ನೀವು ಒಂದು ಮಾರಲ್ ಸಪೋರ್ಟ್ ಕೊಟ್ಟಾಗ ಅವರು ಕೂಡ ಎಲ್ಲರಂತೆ ಜೀವನ ಮಾಡೋದಕ್ಕೂ ಅವಕಾಶ ಆಗುತ್ತೆ. ತುಂಬ ಕಷ್ಟದಲ್ಲಿರೋರಿಗೆ ನಮ್ಮ ಕೈಲಾದಂತಹ ಸಹಾಯಗಳನ್ನ ಮಾಡೋದ್ರಿಂದನೂ ಸಹ ಬಾಬಾರ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಸೊ ಅದನ್ನು ಸಹ ನಾನು ಮುಂದಿನ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಯಾವ ಯಾವ ಚಿಕ್ಕ ಚಿಕ್ಕ ಕೆಲಸಗಳೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅಂಥ ಕೆಲಸಗಳನ್ನ ಮಾಡಿ ಬಾಬಾರಿಂದ ಹೇಗೆ ನಾವು ಆಶೀರ್ವಾದ ತಗೊಳ್ಬೋದು ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಒಂದು ಒಳ್ಳೆ ವಿಚಾರನ ಆದಷ್ಟು ಹೆಚ್ಚು ಜನಗಳಿಗೆ ಸ್ಪ್ರೆಡ್ ಮಾಡಿದ್ರೆ ಅದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದರಿಂದ ಅವರ ಕಷ್ಟಗಳು ಪರಿಹಾರ ಆದಾಗ ಅವರು ನಮ್ಮನ್ನು ಹರಿಸ್ತಾರೆ, ಆ ರೂಪದಲ್ಲಿ ಬಾಬಾರು ನಮಗೆ ಹರಿಸಿದಾಗೆ ಆಗುತ್ತೆ. ಸೊ ಹಂಗಾಗಿ ಈ ರೀತಿಯಾದ ಒಳ್ಳೆ ಒಳ್ಳೆ ಕೆಲಸಗಳನ್ನ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದರಿಂದ ನಮಗೂ ಕೂಡ ಒಂದು ಪುಣ್ಯ ಸಂಪಾದನೆ ಆಗುತ್ತೆ. ಸೊ ಇದಿಷ್ಟು ಒಳ್ಳೆ ವಿಚಾರ ಅಂದರೆ ಸಾಯಿ ಸಚ್ಚರಿತೆನ ಪಾರಾಯಣ ಮಾಡೋದರಿಂದ ಮತ್ತು ಅದನ್ನು ಶ್ರವಣ ಮಾಡೋದರಿಂದ ಅಥವಾ ನಾವು ಓದಿ ಇನ್ನೊಬ್ರಿಗೆ ಹೇಳೋದರಿಂದ ಅಥವಾ ಕೇಳೋದರಿಂದ ಈ ಸಾಯಿ ಸಚ್ಚರಿತೆನ ನಮಗೂ ಸಹ ಬಾಬಾರ ಒಂದು ಕೃಪಾದೃಷ್ಟಿ ಆದಷ್ಟು ಬೇಗ ಆಗುತ್ತೆ. ಸೊ ಹಂಗಾಗಿ ಸಾಯಿ ಸಚ್ಚರಿತೆನ ಎಲ್ಲರೂ ದಯಮಾಡಿ, ಈಸಿಯಾಗಿರುತ್ತೆ ಅದು ಸಚ್ಚರಿತೆ, ಕಠಿಣವಾದ ಪದಗಳೇನು ಇರೋದಿಲ್ಲ ಮತ್ತು ತುಂಬ ಲೆಂತಿಯಾಗಿರುವಂತಹ ಸೆಂಟೆನ್ಸು ಕೂಡ ಇರೋದಿಲ್ಲ. ನಮ್ಮ ಆಡು ಭಾಷೆಯಲ್ಲಿ ಮತ್ತು ಸರಳವಾದ ಕನ್ನಡದಲ್ಲೇ ಸಾಯಿ ಸಚ್ಚರಿತೆ ಇರುತ್ತೆ. ಸೊ ಅದು ತುಂಬ ಹಾರ್ಟ್ ಟಚಿಂಗ್ ಆಗಿರುವಂಥ ಸ್ಟೋರಿಗಳಿದೆ, ಅದನ್ನು ಓದಿದ್ರೆ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ಆಗುತ್ತೆ. ಸೊ ಸುಮಾರು ಜನ ನನಗೆ ಕಮೆಂಟ್ ಮಾಡಿದರು ಸಾಯಿ ಸಚ್ಚರಿತೆ ಓದೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ತುಂಬ ಮನಸ್ಸಲ್ಲಿರುವಂಥ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿದೆ, ಖುಷಿಯಾಗಿದ್ದೀನಿ ಅಂತ. ಸೊ ನಮ್ಮದು ಒಂದು ಸಾಯಿ ಬಾಬಾರ ಒಂದು ಗ್ರೂಪ್ ಕೂಡ ಇದೆ, ಅದರಲ್ಲೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಈ ರೀತಿಯಾದ ಬ್ಲಾಗ್ಗಳು ಮಾಡಿಯಾ ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಹೆಚ್ಚು ಯಾವುದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಕಮೆಂಟ್ ಬರುತ್ತೋ ಸೊ ಆ ವಿಚಾರನ ನಾನು ತೆಗೆದುಕೊಂಡು ನನ್ನ ಬ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ಹಂಗಾಗಿ ಇವತ್ತಿನ ಬ್ಲಾಗಲ್ಲಿ ಒಬ್ರು ಕಮೆಂಟ್ ಮಾಡಿದರು, ಅವರ ಮನೆಯಲ್ಲಿ ಅವು ಅಂದರೆ ಅಪೋಸ್ ಮಾಡ್ತಾರೆ ಅಂತ ಹೇಳಿದರು. ಸಾಯಿಬಾಬಾರ ಪೂಜೆ ಮಾಡೋದಕ್ಕೂ ಕೂಡ ನಮ್ಮ ಮನೆಯಲ್ಲಿ ಅವಕಾಶ ಇಲ್ಲ, ಹಾಗಾಗಿ ನಾನು ಏನು ಮಾಡಬೇಕು ಅಂತ ಕೇಳಿದರು. ಸೊ ಅವಾಗಲೇ ಹೇಳಿದೆ ನಾನು, ನೀವು ಬರೆಯೋದಕ್ಕಾದರೂ ಟ್ರೈ ಮಾಡ್ಬೋದು ಮನೆಯಲ್ಲಿ, ಫ್ರೀ ಇರೋ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದಾಗೆ ಓಂ ಸಾಯಿರಾಮ್ ಅಂತನಾದರೂ ಬರಿಬೋದು. ಅಕಸ್ಮಾತ್ ನಿಮಗೆ ನೋಡ್ತಾರೆ ಏನಾದ್ರು ಬೈತಾರೆ ಅನ್ನೋ ಹಾಗಿದ್ರೆ ಮನಸ್ಸಿನಲ್ಲಿ ಹೇಳ್ಕೊಂಡ್ರು ಸಾಕಾಗುತ್ತೆ. ಅಥವಾ ಬರಿಬೇಕು ಇಲ್ಲ ವ್ರತ ಮಾಡಬೇಕು ಹಾಗೆ ಮಾಡಿದ್ರೆ ನಮಗೆ ಬಾಬಾರ ಕೃಪಾದೃಷ್ಟಿ ಆಗುತ್ತೆ ಅಂತ ಏನೂ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಓಂ ಸಾಯಿ ಶ್ರೀ ಸಾಯಿ ಅಂತ ಹೇಳ್ಕೊಂಡ್ರೆ ಸಾಕು, ನೀವು ಚಮತ್ಕಾರಿ ವ್ರತ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ. ಆದರೆ ನೀವು ಹೇಳ್ಕೊಳ್ಳೋ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಸಾಯಿ ಸಚ್ಚರಿತೆನ ಓದೋದಕ್ಕೆ ಶುರು ಮಾಡಿದ್ದೀನಿ, ಆದರೆ 9 ದಿನದಲ್ಲಿ ನನಗೆ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರೆ ಸೊ ಆಗದೆ ಹೋದ್ರೂ ಕೂಡ ಪರವಾಗಿಲ್ಲ. ಏಕೆ ಅಂದರೆ
ಅದು ದಯವೇಚ್ಛೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸರಿ. ಸೊ ಮನೆಯಲ್ಲಿ ಅಪೋಸ್ ಇದ್ದಾಗ ನೀವು ಓದಬೇಕಾದ್ರೆ ಏಕಾಗ್ರತೆಯಿಂದ ಓದಬೇಕು ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಬಟ್ ಮನೆಯಲ್ಲೇ ಓದಬೇಕಾದ್ರೆ ಎಲ್ಲರ ಒಂದು ಸಪೋರ್ಟ್ ಇದ್ದಾಗ ಏಕಾಗ್ರತೆ ಇರುತ್ತೆ, ಮತ್ತು ಯಾರೂ ನಮಗೆ ಸಪೋರ್ಟ್ ಮಾಡದೆ ಏಕಾಗ್ರತೆಯಿಂದ ಮನೆಯಲ್ಲಿ ಕೂತ್ಕೊಂಡು ಓದೋದಕ್ಕೆ ಸಾಧ್ಯವಾಗಲ್ಲ. ಯಾಕಾರಣ ಯಾರಾದರೂ ನೋಡ್ತಾರೆ ಅನ್ನೋ ಭಯ ಇರುತ್ತೆ, ಮತ್ತು ಯಾರಾದರೂ ಕೇಳಿಸ್ಕೊಳ್ತಾರೆ ಅನ್ನೋ ಭಯ ಇರುತ್ತೆ. ಸೊ ಹಂಗಾಗಿ ನಿಮ್ಮ ಈ ಗೊಂದಲಗಳನ್ನ ಇಟ್ಕೊಂಡು ನೀವು ಸಾಯಿ ಸಚ್ಚರಿತೆನ ಓದಿದ್ರೂ ಸಹ ಅದು ಅರ್ಥ ಆಗಲ್ಲ. ಮತ್ತು ಸಾಯಿ ಸಚ್ಚರಿತೆಲೇ ಹೇಳಿರೋ ಹಾಗೆ ನಾವು ಯಾವ ರೀತಿಯಾಗಿ ಅದನ್ನು ಶ್ರವಣ ಮಾಡ್ತೀವಿ ಅಂದರೆ ಪಠಣೆ ಮಾಡ್ತಾ ಇರ್ತೀವಿ, ಸಚ್ಚರಿತೆನ ನಾವು ಯಾವ ರೀತಿಯಾಗಿ ನಾವು ಪಾರಾಯಣ ಮಾಡ್ತೀವಿ ಅದಕ್ಕೆ ತಕ್ಕಂತಹ ಪ್ರತಿಫಲ ನಮಗೆ ಸಿಗುತ್ತೆ ಅಂತ ಅದರಲ್ಲೇ ಉಲ್ಲೇಖವಾಗಿರುತ್ತೆ. ಹಾಗಾಗಿ ನೀವು ಸಚ್ಚರಿತೆನ ಓದಲೇಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಸಚ್ಚರಿತೆಯಲ್ಲೇ ಹೇಳಿರುವ ಹಾಗೆ ಸಾಯಿ ಅನ್ನೋ ಒಂದು ಪದನ ನೀವು ಪದೇ ಪದೇ ಹೇಳ್ಕೊಳ್ತಿದ್ದಾಗ ಅವರ ಒಂದು ಕುಟುಂಬದ ಮೇಲೆ ನನ್ನ ಕೃಪಾದೃಷ್ಟಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನೀವು ಸಾಯಿ ಸಚ್ಚರಿತೆನ ನಿಮಗೆ ಸಾಧ್ಯವಾದರೆ ಆದರೆ ಓದಿ ಮುಗಿಸಿ, ಇಲ್ಲಾಂದರೂ ಪರವಾಗಿಲ್ಲ, ನೀವು ದಯಮಾಡಿ ಆ ಥರ ರಿಸ್ಕ್ ಏನು ತಗೊಳ್ಳದೆ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಓದೋದು ಬೇಡ. ಯಾಕೆಂದರೆ ಏಕಾಗ್ರತೆ ಇಲ್ಲ ಅಂತ ಹೇಳಿದ್ರೆ ನೀವು ಓದಿದ್ರೂ ಕೂಡ ಏನೂ ಪ್ರಯೋಜನ ಇರಲ್ಲ. ಯಾಕೆಂದರೆ ಅಲ್ಲಿ ಬರುವಂತಹ ಸ್ಟೋರಿಗಳು ಆ ಥರ ಇರುತ್ತೆ, ಹಾರ್ಟ್ ಟಚಿಂಗ್ ಆಗಿರುತ್ತೆ, ಒಂದು ಹೃದಯ ಸ್ಪರ್ಶಿ ಕಥೆಗಳಿರುತ್ತೆ. ಅದನ್ನೆಲ್ಲ ನಾವು ಗ್ರಹಿಸಬೇಕು, ಅದನ್ನು ನಾವು ಎಂಜಾಯ್ ಮಾಡ್ತಾ ಇರಬೇಕು. ಅಂದರೆ ಪ್ರತಿಯೊಂದು ಪದನೂ, ಅದಕ್ಕೆ ಅರ್ಥಗಳು, ಮತ್ತು ಅಲ್ಲಿ ಬರುವಂತಹ ಸೆಂಟೆನ್ಸ್ಗಳನ್ನ ಪ್ರತಿಯೊಂದನ್ನು ಕೂಡ ನಾವು ನಮ್ಮ ಒಂದು ಮೈಂಡ್ಗೆ ಹಾಕ್ಕೊಂಡು ನಾವು ಅದನ್ನು ಓದ್ತಾ ಹೋಗಬೇಕಾಗುತ್ತೆ. ಆದರೆ ಈ ಥರ ಮನೆಯಲ್ಲಿ ಎಲ್ಲರ ಸಪೋರ್ಟ್ ಇಲ್ಲದೆ ನಾನು ಮಾಡ್ತೀನಿ ಓದುತ್ತೀನಿ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ದಯಮಾಡಿ ನೀವು ಪಾರಾಯಣ ಮಾಡದೇ ಇದ್ದರೂ ಪರವಾಗಿಲ್ಲ, ಬಾಬಾರಿಗೆ ಗೊತ್ತಿರುತ್ತೆ ನಿಮ್ಮ ಕಷ್ಟಗಳೆಲ್ಲವೂ ಸಹ. ಸೊ ಹಂಗಾಗಿ ನೀವು ಓಂ ಸಾಯಿ ಶ್ರೀ ಸಾಯಿ ಸದ್ಗುರು ಸಾಯಿಯನ್ನು ನಾಮಸ್ಮರಣೆನ ಮಾಡ್ತಾ ಹೋಗ್ಬೋದು. ಸೊ ಇಲ್ಲ ಅಂತೇಳಿದ್ರೆ ನೀವು ಸಾಯಿಬಾಬಾರ ಶತನಾಮಾವಳಿಗಳಿದೆ, ಸೊ ಅದನ್ನು ಪಾರಾಯಣ ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ನೀವು ಯಾವುದೇ ಪುಸ್ತಕದ ಒಂದು ಸಹಾಯ ಇದ್ದೇನೆ ಹಾಗೇ ಪಾರಾಯಣ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ಮಾಡೋದ್ರಿಂದನೂ ನಿಮಗೆ ಸಾಯಿ ಸಚ್ಚರಿತೆಯನ್ನು ಓದಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ. ಸೊ ಇದಿಷ್ಟೂ ನನಗೆ ತಿಳಿದಿರುವಂತಹ ಒಂದು ವಿಚಾರ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಆ ಒಳ್ಳೆಯ ವಿಚಾರಗಳು ಅಂದರೆ ಸಾಯಿ ಸಚ್ಚರಿತೆಯನ್ನು ಪಾರಾಯಣ ಮಾಡೋದಾಗ್ಬೋದು ಅಥವಾ ಶ್ರವಣ ಮಾಡೋದಾಗ್ಬೋದು, ನೀವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ, ಮತ್ತು ನೀವು ಇನ್ನೊಬ್ರಿಗೆ ಮಾಡಿ ಅಂತ ಹೇಳೋದ್ರಿಂದನೂ ಸಹ ತುಂಬ ಒಳ್ಳೆಯದಾಗುತ್ತೆ, ಇದರಿಂದ ಪುಣ್ಯಪ್ರಾಪ್ತಿಯಾಗುತ್ತೆ. ಸೊ ಹಂಗಾಗಿ ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳಿಗೆ ಸಾಯಿಬಾಬಾರ ಬಗ್ಗೆ ಪರಿಚಯ ಮಾಡಿಕೊಡಿ, ಮತ್ತು ಅವರ ಸಚ್ಚರಿತೆಯಲ್ಲಿ ಉಲ್ಲೇಖವಾಗಿರುವಂಥ ವಿಚಾರಗಳನ್ನ ಓದಕ್ಕೆ ಬರ್ದಿದ್ದವ್ರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಸೊ ಅವಾಗವಾಗ ನೀವು ಕೂಡ ಮನನ ಮಾಡ್ಕೋತಾ ಇರಿ. ಒಂದ್ಸರಿ ನೀವು ಸಾಯಿ ಸಚ್ಚರಿತೆ ಓದಿ ಮುಗಿಸಿದ್ರೂ ಪರವಾಗಿಲ್ಲ, ಮತ್ತೊಮ್ಮೆ ಪ್ರತಿದಿನ ಒಂದೊಂದು ಅಧ್ಯಾಯನ ಓದ್ತಾ ಹೋಗ್ಬೋದು, ಇದರಿಂದನೂ ಸಹ ಪುಣ್ಯಪ್ರಾಪ್ತಿಯಾಗುತ್ತೆ. ಯಾಕೆ ಅಂದರೆ ಸಾಯಿ ಸಚ್ಚರಿತೆಯಲ್ಲಿ ಕೆಲವೊಂದು ಪುಸ್ತಕಗಳಲ್ಲಿ 50 ಅಧ್ಯಾಯಗಳಿದೆ. ನನ್ನ ಹತ್ರ ಇರುವಂತಹ ಸಾಯಿ ಸಚ್ಚರಿತೆ ಬುಕ್ನಲ್ಲಿ 50 ಅಧ್ಯಾಯಗಳಿದೆ. ಕೆಲವೊಬ್ಬರಿಗೆ 51 ಇರುತ್ತೆ, ಕೆಲವೊಬ್ಬರಿಗೆ 54 ಇರುತ್ತೆ. ಸೊ ಹಂಗಾಗಿ ಪ್ರತಿದಿನ ಓದೋದರಲ್ಲೂ ಕೂಡ ಏನೂ ತಪ್ಪಿರೋದಿಲ್ಲ. ಕೆಲವೊಬ್ಬರು ಸಾಯಿ ಸಚ್ಚರಿತೆನ 7 ದಿನದಲ್ಲಿ ಓದಬೇಕು ಅಂತ ಕೆಲವೊಬ್ಬರು ಹೇಳಿರ್ತಾರೆ, ಮತ್ತು ಸಚ್ಚರಿತೆಯಲ್ಲೂ ಕೂಡ ಹೇಳಿದ್ದಾರೆ 7 ದಿನದಲ್ಲಿ ಮುಗಿಸಿದ್ರೆ ಒಳ್ಳೆಯದು ಅಂತ. ಹಾಗಾಗಿ ನೀವು ನಿಮ್ಮ ಪುಸ್ತಕದಲ್ಲಿ ಎಷ್ಟು ಅಧ್ಯಾಯಗಳಿದೆ ಡಿವೈಡೆಡ್ ಬೈ 7 ಅಂತ ಹಾಕ್ಕೊಂಡು ಅದನ್ನು ನಿಮಗೆ ಅನುಕೂಲವಾಗುವಂತಹ ಸಮಯದಲ್ಲಿ ಆ ದಿನ ಅಷ್ಟು ಅಧ್ಯಾಯನ ಕಂಪ್ಲೀಟ್ ಮಾಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ದಿನದಲ್ಲಿ ಅರೌಂಡ್ ನಿಮಗೆ 7 ಅಧ್ಯಾಯಗಳು ಅಥವಾ 6 ಅಧ್ಯಾಯಗಳು ಬರೋ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಈಸಿಯಾಗಿ ಓದ್ಬೋದು. ಅದು ತುಂಬ ದೊಡ್ಡ ದೊಡ್ಡ ಅಧ್ಯಾಯಗಳಂತೂ ಅಲ್ಲ, ಚಿಕ್ಕ ಅಧ್ಯಾಯಗಳು, ಅದರಲ್ಲೇ ಭಾಗಗಳಿರುತ್ತೆ, ಅದನ್ನು ಈಸಿಯಾಗಿ ಓದ್ಬೋದು. ಸೊ ಈ ರೀತಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನೀವು ಸಾಯಿ ಸಚ್ಚರಿತೆನೆ 7 ದಿನದಲ್ಲೇ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಆಗಿದ್ರೆ ಮಾಡಿ, ಇಲ್ಲ ಅಂದರೆ ಪ್ರತಿದಿನ ಒಂದೊಂದು ಅಧ್ಯಯನಗಳನ್ನ ಕೂಡ ನೀವು ಹೇಳ್ತಾ ಹೋಗ್ಬೋದು. ಅಥವಾ ನಿಮಗೆ ಅನುಕೂಲ ಆಗಲಿಲ್ಲ ಅಂತೇಳಿದ್ರೆ ಪ್ರತಿ ಗುರುವಾರ ಒಂದು ಅಧ್ಯಯನ ಕೂಡ ಹೇಳ್ತಾ ಹೋಗ್ಬೋದು. ಅದರ್ವೈಸ್ ನೀವು ಬೇರೆ ದಿನಗಳಲ್ಲಿ ಸಾಯಿಬಾಬಾರ ನಾಮಾವಳಿಗಳನ್ನ ಕೂಡ ನಿಮ್ಮ ಬಾಯಲ್ಲಿ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರ್ಬೋದು. ನಾವು ಫ್ರೀ ಇದ್ದಂಥ ಸಮಯದಲ್ಲಿ ಆ ಕೆಲಸನೂ ಕೂಡ ಮಾಡೋದ್ರಿಂದ ಪುಣ್ಯಪ್ರಾಪ್ತಿಯಾಗುತ್ತೆ. ಸೊ ಈ ರೀತಿ ನನಗೆ ಗೊತ್ತಿರುವಂತಹ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಇನ್ನೊಬ್ರಿಗೆ ಹೇಳೋ ಮುಖಾಂತರ ನನಗೂ ಕೂಡ ಒಳ್ಳೆಯದಾಗ್ತಾ ಇದೆ. ಸೊ ಇದೇ ಥರ ನಿಮ್ಮ ಜೀವನದಲ್ಲೂ ಕೂಡ ಬಾಬಾರ ಒಂದು ಕೃಪಾದೃಷ್ಟಿ ಆದಷ್ಟು ಬೇಗ ಬೀಳಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಸೊ ನನಗೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ,
ತುಂಬ ಕಷ್ಟದಲ್ಲಿದ್ದೀವಿ, ಪ್ಲೀಸ್ ನನಗೋಸ್ಕರ ಪ್ರೇಯರ್ ಮಾಡಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲರ ಪರವಾಗಿಯೂ ಕೂಡ ಅದನ್ನೇ ಹೇಳೋದು. ನಾನು ಏನು ಹೇಳ್ತೀನಿ ಅಂದರೆ, ದೇವ್ರ ಮುಂದೆ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಸೊ ನನಗೋಸ್ಕರ ಸಪ್ರೇಟಾಗಿ ನಾನು ಯಾವುದನ್ನು ಕೇಳೋದಿಲ್ಲ. ಸೊ ಹೀಗೆ ಸಾಮೂಹಿಕವಾಗಿ ಎಲ್ಲರಿಗೂ ಒಟ್ಟಿಗೆ ಕೇಳಿದಾಗ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ನಮಗೇನು ಬೇಕು ಬೇಡ ಅನ್ನೋದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರೋದ್ರಿಂದ ನನಗೆ ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಯಾವುದನ್ನು ಕೂಡ ನಾನು ಕೇಳಲ್ಲ. ಸೊ ಸಾಮೂಹಿಕವಾಗಿ ಅಂದರೆ ಎಲ್ಲರಿಗೂ ಒಟ್ಟಿಗೆ ಕೇಳೋದ್ರಿಂದ ಅವ್ರಿಗೆ ತಿಳಿದಿರುತ್ತೆ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು. ಸೊ ಅವಾಗ ನಮಗೆ ಏನು ಬೇಕು ಅದನ್ನು ಅವರು ದಯಪಾಲಿಸ್ತಾರೆ. ಸೊ ಅದನ್ನು ನಾನು ಕೂಡ ಅನುಭವಿಸಿದ್ದೀನಿ. ಈ ರೀತಿ ನಿಮಗೂ ಕೂಡ ಬಾಬಾರ ಒಂದು ಕೃಪಾದೃಷ್ಟಿ ಆದಷ್ಟು ಬೇಗ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬಗಳ ಮೇಲೂ ಸಹ ಆಗುತ್ತೆ. ಯಾಕೆಂದರೆ ನಾವು ಸಾಯಿಬಾಬಾರು ತೋರಿಸಿಕೊಟ್ಟಿರುವಂತಹ ಒಂದು ಸನ್ಮಾರ್ಗದಲ್ಲಿ ನಾವು ನಡೆದುಕೊಂಡು ಹೋದಾಗ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಸೊ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡದೇ ಇದ್ರೂ ಪರವಾಗಿಲ್ಲ, ಅಲ್ಲ ಅಟ್ಲೀಸ್ಟ್ ಇನ್ನೊಬ್ರಿಗೆ ನಾವು ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಹೀಗೆ ನಾವು ಬಾಬಾರು ತೋರಿಸಿ ಕೊಟ್ಟಿರುವಂತಹ ಸನ್ಮಾರ್ಗದಲ್ಲಿ ನಡೆದುಕೊಂಡು ಹೋದಾಗ ಅವರ ಕೃಪಾದೃಷ್ಟಿಯು ಕೂಡ ಎಲ್ಲರ ಕುಟುಂಬದ ಮೇಲೂ ಬೀಳುತ್ತೆ. ಸೊ ಆದಷ್ಟು ನನ್ನ ಯೂಟ್ಯೂಬ್ ಕುಟುಂಬದ ಎಲ್ಲ ಸ್ನೇಹಿತರ ಮೇಲೂ ಅವರ ಒಂದು ಕೃಪಾದೃಷ್ಟಿ ಬಿದ್ದು ಅವರು ಅಂದ್ಕೊಂಡಂತಹ ಜೀವನ ಅವ್ರಿಗೆ ಸಿಗಲಿ ಅಂತ ನಾನು ಈ ಮೂಲಕ ಬಾಬರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ಮತ್ತೆ ಕಮೆಂಟ್ ಮಾಡಿದ್ರು ನನಗೆ, ಅವರು ಹೇಳೋದಿಂದಲ್ಲಿ ಮುಗಿಸೋಕ್ಕಾಗಲ್ಲ ಅಂತ. ಸೊ ಅದಕ್ಕೂ ನಾನು ಇವತ್ತಿನ ವ್ಲಾಗಲ್ಲಿ ಹೇಳಿದ್ದೀನಿ, ನಿಮಗೆ ಅನುಕೂಲವಾಗುವಂತಹ ಸಮಯದಲ್ಲಿ ಓದಿ, ಓದೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಅಲ್ಲೇ ನೀವು ಡ್ರಾಪ್ ಮಾಡಿ ನೀವು ಮನಸ್ಸಿನಲ್ಲೇ ಸಾಯಿನಾಮಾವಳಿಗಳನ್ನ ಹೇಳ್ಕೊತಾ ಬಂದ್ರೂ ಸಹ ನಿಮಗೆ ಸಾಯಿ ಸಚ್ಚರಿತೆಯನ್ನು ಓದಿದಷ್ಟೇ ಶಕ್ತಿ ಇರುತ್ತೆ. ಇದು ಸಾಯಿ ಸಚ್ಚರಿತೆಯಲ್ಲೇ ಉಲ್ಲೇಖವಾಗಿರೋದು. ನಾನು ಸಾಧ್ಯವಾದರೆ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸಾಯಿ ಸಚ್ಚರಿತೆಯನ್ನು ಓದೋಕ್ಕಾಗದೇ ಇದ್ದವರು ಮತ್ತಿನ್ನೇನು ಮಾಡ್ಬೋದು ಅನ್ನೋದನ್ನ ಸಾಯಿ ಸಚ್ಚರಿತೆಯಲ್ಲೇ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಎರಡು ವಿಚಾರನ ಶೇರ್ ಮಾಡಿದ್ದೀನಿ. ಒಂದು, ಸಾಯಿ ಸಚ್ಚರಿತೆಯನ್ನು ನಾವು ಓದೋದ್ರಿಂದ ಅಥವಾ ಓದಿ ಅಂತ ಇನ್ನೊಬ್ರಿಗೆ ಹೇಳೋದ್ರಿಂದ ಏನು ಪ್ರಯೋಜನ ಆಗುತ್ತೆ ನಮಗೆ ಅನ್ನೋದನ್ನು ಹೇಳಿದ್ದೀನಿ. ಅದ್ರ ಜೊತೆಗೆ ಸಾಯಿ ಸಚ್ಚರಿತೆಯನ್ನು ಏಳೋ ದಿನದಲ್ಲಿ ಓದೋಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಇನ್ನೇನು ಮಾಡ್ಬೋದು ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗು ನಿಮಗೇನಾದರೂ ಯೂಸ್ ಆಗುತ್ತೆ ಅಂದರೆ ನನಗೆ ಕಮೆಂಟ್ ಮಾಡಿ, ಮತ್ತು ನಿಮಗೆ ಖುಷಿಯಾಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಇಷ್ಟೊತ್ತವರೆಗೂ ಫಸ್ಟ್ ಟೈಮು, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಸಹ ಓಂ ಸಾಯಿರಾಮ್.